ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ. ವಿಶ್ವವನ್ನ ಕಾಡ್ತಾ ಇರುವ ಕೊರೋನಾ ವೈರಸ್ ಮಹಾಮಾರಿ ತಡೆಯೊಡ್ಡಲು ಪ್ರಧಾನಿ ನರೇಂದ್ರ ಮೋದಿ ಅವರು March 22ಕ್ಕೆ ಜನತಾ ಕರ್ಫ್ಯೂಗೆ ಕರೆ ನೀಡಿದ್ದಾರೆ. ಭಾನುವಾರ ಬೆಳಗ್ಗೆ 7-9 ಗಂಟೆವರೆಗೆ ಯಾರೂ ಮನೆಯಿಂದ ಹೊರಬರದೇ ಸ್ವಯಂ ಕರ್ಫ್ಯೂ ಹೇರಿಕೊಳ್ಳಬೇಕೆಂದು ಮೋದಿ ಹೇಳಿದ್ದಾರೆ. ಈ ಕುರಿತು ಪ್ರತಿಯೊಬ್ಬ ನಾಗರಿಕನೂ ಈ ಜನತಾ ಕರ್ಫ್ಯೂಗೆ ಸಹಕರಿಸಬೇಕೆಂದು ಶಾಸಕ ದತ್ತಾತ್ರೇಯ ಪಾಟೀಲ್ ರವರು ಸಹ ಮನವಿ ಮಾಡಿಕೊಂಡಿದ್ದಾರೆ. ಮೊನ್ನೆಯಷ್ಟೇ ದೇಶವನ್ನ ಉದ್ದೇಶಿಸಿ ಭಾಷಣಗೈದಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಕೊರೋನಾ ವೈರಸ್ ತಡೆಗಟ್ಟಲು ನಾವೆಲ್ಲರೂ March 22ರ ರವಿವಾರದಂದು ಬೆಳಿಗ್ಗೆ 7-9ರವರೆಗೆ ಜನತಾ ಕರ್ಫ್ಯೂ ಆಚರಿಸುವಂತೆ ಮೋದಿಯವರು ಕರೆ ನೀಡಿದ್ದು, ಅಂದು ಮನೆಯಿಂದ ಯಾರೂ ಹೊರಗೆ ಬರದೆ ಮನೆಯಲ್ಲೇ ಉಳಿದು ಕರ್ಫ್ಯೂ ಆಚರಣೆಗೆ ಸಹಕರಿಸುವಂತೆ ನಾಗರಿಕರಿಗೆ ಕರೆ ನೀಡಿದ್ದಾರೆ. ಮೊನ್ನೆ ದಿವಸ ಸಾಯಂಕಾಲ ದೇಶದ ಪ್ರಧಾನಮಂತ್ರಿಗಳಾದಂತಹ ಮಾನ್ಯ ಮೋದಿಜಿಯವರು ದೇಶದ ಜನತೆಗೆ ಈ ಕರೋನಾ ರೋಗದ ಬಗ್ಗೆ ಏನು ಕರೆಯನ್ನ ನೀಡಿದ್ದಾರೆ. ಈ ರೋಗವನ್ನ ತಡೆಗಟ್ಟಿಸಬೇಕು ಅಂತನ್ನುವ ನಿಟ್ಟಿನಿಂದ ದೇಶದ ಜನರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಜನತಾ ಕರ್ಫ್ಯೂ ಅನ್ನುವಂತ ಮುಖಾಂತರ ಇವತ್ತು ದೇಶದ ಜನರು ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಅವರು ತನ್ನಷ್ಟಕ್ಕೆ ತಾನೇ ಕರ್ಫ್ಯೂವನ್ನ ಹಾಕೊಂಡು ಇವತ್ತು ಬೆಳಗ್ಗೆ 7ರಿಂದ ಸಾಯಂಕಾಲ 9 ಗಂಟೆವರೆಗೂ ಎಲ್ಲೂ ಕೂಡ ಹೊರಗಡೆ ಬರದಾಗೆ ಇವತ್ತು ಅವರು ಮಾಡಬೇಕು ಅಂತನ್ನುವ ವಿನಂತಿಯನ್ನ ಮಾನ್ಯ ಮೋದಿಜಿಯವರು ಮಾಡಿದ್ದಾರೆ. ಇನ್ನು March 22ರಂದು ದೇಶದಲ್ಲಿ ಜನತಾ ಕರ್ಫ್ಯೂಗೆ ಪ್ರತಿಯೊಬ್ಬರು ಸಹಕರಿಸುವ ಮುಖಾಂತರ ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಸಾಂಕ್ರಾಮಿಕ ಕೊರೋನಾ ವೈರಸ್ ಅನ್ನು ತಡೆಗಟ್ಟೋಣ ಎಂದು ಕಲಬುರಗಿ ಶಾಸಕ ದತ್ತಾತ್ರೇಯ ಪಾಟೀಲ್ ರವರು ಸಹ ಮನವಿ ಮಾಡಿಕೊಂಡಿದ್ದಾರೆ. ಅದರ ಅಂಗವಾಗಿ ಇವತ್ತು ನಾವೆಲ್ಲರೂ ಸೇರಿ ಆ ಒಂದು ಜನತಾ ಕರ್ಫ್ಯೂ ಅನ್ನ ಯಶಸ್ವಿಯನ್ನ ಮಾಡುವಂತ ನಿಟ್ಟಿನಿಂದ ನಾವೆಲ್ಲರೂ ಸೇರಿ ಪ್ರಯತ್ನವನ್ನ ಮಾಡಬೇಕು ಅಂತನ್ನುವ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡಿ, ಅದರ ಜೊತೆಯಲ್ಲಿ ಭಾನುವಾರ 22ನೇ ತಾರೀಕು ನಡೆಯುವಂತ ಈ ಜನತಾ ಕರ್ಫ್ಯೂ ಅನ್ನ ಯಶಸ್ವಿ ಮಾಡೋಣ. ಮತ್ತು ಅದರ ಜೊತೆಯಲ್ಲಿ ಸಾಯಂಕಾಲ 5 ಗಂಟೆಗೆ ಅದೇ ದಿವಸ ನಾವು ದೇಶದ ಎಲ್ಲ ವೈದ್ಯರನ್ನ ಮತ್ತು ದೇಶದ ಜನರು ಯಾರ್ಯಾರು ಈ ಕರೋನಾ ರೋಗವನ್ನ ತಡೆಗಟ್ಟಿಸಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಪೌರ ಕಾರ್ಮಿಕರಾಗಿರ್ಬೋದು, ಅನೇಕ ಜನ ಇದರಲ್ಲಿ ತೊಡಸ್ಕೊಂಡಿದ್ದಾರೆ, ಅವರಿಗೆ ನಾವು ಗೌರವವನ್ನ ಸೂಚಿಸುವ ಅಂಗವಾಗಿ ಇವತ್ತು ಚಪ್ಪಾಳೆಯನ್ನ ತಟ್ಟುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕು ಅಂತನ್ನುವ ವಿನಂತಿಯನ್ನ ಮಾಡಿ, ಅದ್ರ ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ನಾನು ಕಲಬುರಗಿಯ ಜನತೆಯಲ್ಲೂ ಕೂಡ ಬಹಳ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ನಮ್ಮ ಕಲಬುರಗಿಯ ಮೇಲೆ ಏನು ಈ ಕರೋನಾ ಹಾವಳಿಯನ್ನ ಅಳವಡಿಸ್ಕೊಂಡಿದೆ ಅದನ್ನ ಇವತ್ತು ನಾವೆಲ್ಲರೂ ಕೂಡ ತೆಗೆದುಹಾಕಬೇಕಾಗಿದೆ. ನಾವೆಲ್ಲರೂ ಕೂಡ ಈ ಕರೋನಾವನ್ನ ಸೋಲಿಸುವಂತ ನಿಟ್ಟಿನಿಂದ ಶಖಾಯನಾ ಬ್ಯಾಪ್ಟಿಸ್ಟ್ ಅಕಾಡೆಮಿ ನಿಯರ್ PND ಕ್ವಾರ್ಟರ್ಸ್ ಓಲ್ಡ್ ಜವಗಿ ರೋಡ್ ಕಲಬುರಗಿ. ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತೇನು ಸ್ವಚ್ಛತೆಯನ್ನ ಹೆಚ್ಚು ಕಾಪಾಡಬೇಕಾಗಿದೆ. ನಾವೆಲ್ಲರೂ ಕೂಡ ಹೆಚ್ಚು ಬಾರಿ ಕೈ ತೊಳ್ಕೊಳ್ಬೇಕು, ಹೆಚ್ಚು ಬಾರಿ ಇವತ್ತು ಸ್ವಚ್ಛತೆಯನ್ನ ನಾವು ಕಾಪಾಡಬೇಕು. ನಮ್ಮ ಮನೆಯಲ್ಲಿ ಮತ್ತು ನಮ್ಮ ಸುತ್ತಮುತ್ತಲೂ ಕೂಡ ಇವತ್ತು ಹೆಚ್ಚು ಸ್ವಚ್ಛತೆಯನ್ನ ಇವತ್ತು ನಾವು ಕಾಪಾಡಬೇಕಾಗಿದೆ. ಅದ್ರ ಜೊತೆಯಲ್ಲಿ ನಮ್ಮಷ್ಟಕ್ಕೆ ನಾವೇ ಇವತ್ತು ಯಾವ ರೀತಿ ಕರ್ಫ್ಯೂ ಅಲ್ಲಿ ಇರುತ್ತೆ ಅದನ್ನ ನಾವು ಇನ್ನೂ ಹೆಚ್ಚು ಮುಂದುವರ್ಸ್ಕೊಂಡು ಹೋಗೋದ್ರ ಮುಖಾಂತರ ಇವತ್ತೇನಾಗಿದೆ ನಾವು ಹೆಚ್ಚು ಸಾರ್ವಜನಿಕ ಜನರು ಸೇರಂತಲ್ಲಿ ಇವತ್ತು ನಾವು ಸೇರ್ಬಾರ್ದು. ಇವತ್ತು ಹೆಚ್ಚು ಸೋಷಿಯಲ್ ಗ್ಯಾದರಿಂಗ್ ಏನಿದೆ ಅದನ್ನ ನಾವು ಇವತ್ತು ಕಡಿಮೆ ಮಾಡಬೇಕಾಗಿದೆ. ಮತ್ತು ಅದ್ರ ಜೊತೆಯಲ್ಲಿ ಈ ಕರೋನಾ ಅನ್ನ ಇವತ್ತು ನಾವು ವಿಶೇಷವಾಗಿ ಕಲಬುರಗಿಯ ಜನರು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದ್ದು ಈ ಕರೋನಾ ಅನ್ನ ಸೋಲಿಸಿ ಕಲಬುರಗಿಯನ್ನ ಗೆದ್ದಿಸ್ಬೇಕಾಗಿದೆ. ಆ ನಿಟ್ಟಿನಿಂದ ನಾವೆಲ್ಲರೂ ಕೂಡ ಟೀಮ್ ಕಲಬುರಗಿ ಆಗಿ ಕೆಲಸ ಮಾಡಬೇಕಾಗಿದೆ. ಅನೇಕ ಜನ ಅಧಿಕಾರಿಗಳು, ವೈದ್ಯರು, ನಮ್ಮ ಪೌರ ಕಾರ್ಮಿಕರು, ಕಲಬುರಗಿಯಲ್ಲಿ ಪೊಲೀಸರು ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಗೌರವ ಅಂಗವಾಗಿ ನಾವು ಭಾನುವಾರ ಸಾಯಂಕಾಲ 5 ಗಂಟೆಗೆ ಹೆಚ್ಚು ಚಪ್ಪಾಳೆಗಳನ್ನ ಹೊಡೆಯೋದ್ರ ಮುಖಾಂತರ ಅವರಿಗೆ ಉರುದುಂಬಿಸುವಂತ ಒಂದು ಕೆಲಸ ನಾವು ನೀವು ಸೇರಿ ಮಾಡೋಣ ಅಂತ.